ಒಳ್ಳೆಯ ವಿಷಯ ಹೇಳ್ತಾರೆ ಈಜಲಿಕ್ಕೆ ಬರೆದಿದ್ರು ಹೊಂಡದಲ್ಲಿ ಹಾಕಿದ ಮೇಲೆ ಕೈ ಕಾಲು ಬಡೀಬೇಕು ಅದೇ ರೀತಿ ನಾನು ಐವತ್ತೇಳು ವರ್ಷ ಕರ್ನಾಟಕದಲ್ಲಿ ಇಲ್ಲ ಹೊಟ್ಟೆ ದಿನ ಹೊರಊರದಲ್ಲಿದ್ದೇನೆ ಇವಾಗ ನನಗೆ ಮಾತಾಡ್ಲಿಕ್ಕೆ ಹೇಳಿದರು ಆಗಲಿ ಎಲ್ಲ ಕಲಾವಿದರು ಇದ್ದಾರೆ ಇಲ್ಲಿ ಇದ್ದ ನಮ್ಮ ಅಶ್ವಿನಿ ಮೇಡಮ್ನವರೆಗೂ ಮತ್ತೆ ನಮ್ಮ ಶಾಸಕರಿದ್ದಾರೆ ರಾಜೇಶ್ ಬ್ರಹ್ಮವರಿದ್ದಾರೆ ಎಲ್ಲ ಹೆಸರು ಹೇಳಿಕೆ ಹೋಗುದಿಲ್ಲ ಎಲ್ಲ ಗಣಿಯಾದಿ ಗಣ್ಯ ವ್ಯಕ್ತಿಗಳೇ ಇಲ್ಲಿ ನೆರೆದ ಎಲ್ಲ ಕಲಾವಿದರಿಗೂ ಪ್ರಥಮವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನೋಡಿ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಅಪರಿಚಿತರಾಗಿ ನಮ್ಮ ಜೀವನದಲ್ಲಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ನಮ್ಮೊಡನೆ ಕೊನೆಯವರೆಗೂ ಇರುವ ಸುಂದರವಾದ ಸಂಬಂಧವೇ ಸ್ನೇಹ ನಮ್ಮ ಸ್ನೇಹಿತರಾದ ರಾಜೇಶ್ ಬ್ರಹ್ಮ ಅವ್ರನ್ನ ಒಂದೇ ಊರಿನವರು ನಾಳೆ ಬೆಳಿಗ್ಗೆ ನನಗೆ ಫ್ಲೈಟ್ ಉಂಟು ಅವರು ಕರೆದರು ಈ ಕಾರ್ಯಕ್ರಮಕ್ಕೆ ಬರಬಲೇ ಬೇಕಂತ ಅವರು ಕರೆದ ಮೇಲೆ ನಾನು ಯಾವ ರೀತಿ ನಿರಾಕರಿಸಲಿ ಇದೇ ಎರಡು ಕೆಲವು ತಿಂಗಳ ಮುಂಚೆ ಈ ತಂಡವನ್ನು ತಂಡವನ್ನು ಆರಿಸಲಿಕ್ಕೆ ಅಲ್ಲಿ ಎಲ್ಲ ಬಂದಿದ್ರು ಅಲ್ಲಿಯೂ ನನಗೆ ಕರೆದಿದ್ರು ಅಶ್ವಿನಿ ಮೇಡಮ್ ಇದ್ರು ಎಲ್ಲ ಎಲ್ಲರೂ ಇದ್ರು ಕೆಲವರು ಸುಮಾರು ಮಂದಿ ಇದ್ರು ಅಲ್ಲಿ ಅಲ್ಲಿ ನನಗೆ ಸ್ವಲ್ಪ ಪರಿಚಿತವಾಯಿತು ಆದರೆ ಈಗ ನಾನು ಹೇಳಿದೆ ಅಪರಿಚಿತರಾಗಿ ಬಂದವರು ಈಗ ಚಿರಪರಿತರಾಗಿದ್ದಾರೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ ಈವಾಗ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥಮಕ ರಾಜ್ ಕಪ್ ಆರನೇ ಸಿಕ್ಸ್ ಸೀಸನ್ ಇದರ ವಿಷಯ ಒಳ್ಳೇದಾಗಲಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಚ್ಚ ಮುಖ್ಯ ಗೆಲ್ಲುವುದು ನಂತರ ಅದರಿಂದ ಭಾಗವಹಿಸೋರು ಎಲ್ಲರೂ ಗೆದ್ದ ಹಾಗೆ ಯಾಕೆಂದ್ರೆ ಅವರಿಗೆ ಒಳ್ಳೆಯ ಕ್ರಿಕೆಟ್ ಆಡ್ತಾರೆ ಅದರಿಂದ ಭಾಗವಹಿಸ್ತಾರೆ ಅಂದ್ರೆ ಇಲ್ಲಿ ನೆರೆದ ಎಲ್ಲ ಕಲಾವಿದರಿಗೆ ಒಂದು ಸಣ್ಣ ಮಾತು ಹೇಳ್ತಾ ಇದ್ದೇನೆ ತಾಯಿ ತಂದೆಯವರ ಗುರು ಹಿರಿಯರ ಬಂಧು ಬಳಗದವರ ಆಶೀರ್ವಾದವನ್ನು ಪಡೆದು ಸದಾ ಶುಭಕಾಂಕ್ಷಿಯಾಗಿರುವ ಧರ್ಮ ಸಹಕಾರದಿಂದ ಮುನ್ನಡೆದು ಸನ್ನಡತೆ ಅಭಿವೃದ್ಧಿ ಹಾದಿಯಲ್ಲಿ ದಿಟ ಹೆಜ್ಜೆ ನಿಟ್ಟು ಗನ್ನ ಹಿಂದೆ ಗುರುವನ್ನು ಕಣ್ಣ ಮುಂದೆ ಗುರಿಯನ್ನಿಟ್ಟು ನಿಮ್ಮ ಕಾರ್ಯವನ್ನು ಮುಂದುವರಿಸ್ರಿ ಸ್ಥೇಯಶೀಲರಾಗಿ ಅಂತ ಹಾರೈಸುತ್ತಾ ಕೊನೆಗೆ ಒಂದು ಮಾತು ಹೇಳ್ತೇನೆ ಯಾಕಂದ್ರೆ ಅದು ಬಹಳ ಅಗತ್ಯ ವಿನಾ ದೈನೆಯ ಜೀವನಂ ಅನಾಯಸೇನ ಮರಣಂ ಎಂಬ ಮಾತಿನಂತೆ ಆರೋಗ್ಯದಿಂದ ಬಾಳಿ ಯಾರಲ್ಲೂ ಕಾಡಿ ಬೇಡದ ನೋವಿನಿಂದ ಸಾಯದ ಜೀವನವನ್ನು ಇಲ್ಲಿ ನೆರೆದ ನಮಗೆಲ್ಲರಿಗೂ ದಯಪಲ್ಸಿದ ಪರಮಾತ್ಮ ಅಂತ ಬೇಡುತ್ತಾ ನನ್ನ ಎರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ ಜೈ ಹೇ ಜೈ ಕರ್ನಾಟಕ